ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರಿಗೂ ನನ್ನ ಸರ್ವಶಕ್ತನಾದ ದೇವರಿಂದ ಸಮಾಧಾನವು ಸಂತೋಷವೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಾವು ನೋಡ್ತಿರುವಾಗ ಎಲ್ಲಿ ನೋಡಿದರೂ ಕೂಡ ಹಿಂಸೆಗಳೇ ಮಾತ್ರವಲ್ಲದೆ, ಹಿಂಸೆಗಳ ಮಧ್ಯದಲ್ಲಿ ಎಷ್ಟೋ ಸೇವಕರುಗಳು ನೇತ್ರಾಣರಾಗಿ ಹೋಗ್ಬಿಟ್ಟಿದ್ದೇವೆ, ಸೋತು ಹೋಗ್ಬಿಟ್ಟಿದ್ದೇವೆ. ನಾವೆಲ್ಲರೂ ಕೂಡ ಬಲಹೀನರಾಗಿ ಹೋಗ್ಬಿಟ್ಟಿದ್ದೇವೆ. ಅಯ್ಯೋ, ಏನಾಗುವುದು ನನ್ನ ಸಭೆಗೆ, ಏನಾಗುವುದು ನನ್ನ ಸೇವೆಗೆ, ಏನಾಗುವುದು ಅಯ್ಯೋ ನನ್ನ ಕುಟುಂಬಕ್ಕೆ ಏನಾಗುವುದು, ಇದೇ ಗೋಳಾಟದಲ್ಲಿ ಎಷ್ಟೋ ಸೇವಕರುಗಳಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರ ಹಿಂಸೆಗಳು ನಾವು ಹೊಸದಾಗಿ ನೋಡ್ತಾ ಇರುವಂಥದ್ದಲ್ಲ. ಒಂದು ವೇಳೆ ನಿಮಗೂ ಹೊಸದಾಗಿರ್ಬೋದು ಹಿಂಸೆಗಳು, ಒಂದು ವೇಳೆ ಇದು ಯಾವ ಹೊಸ ಪರಿಚಯವೂ ಅಲ್ಲ, ಒಂದು ವೇಳೆ ನಿನಗೆ ಪರಿಚಯ ಇರ್ಬೋದು. ಕೆಲವರಂತೂ ದೇವರ ಸೇವಕರುಗಳು ಹಿಂಸೆಗಳೇ ಆಗಲಿಲ್ಲ, ಇನ್ನು ಎಲ್ಲೋ ನಡೀತಾ ಇರುವಂತಹ ಹಿಂಸೆಗಳನ್ನ ನ್ಯೂಸ್ಗಳಲ್ಲಿ ನೋಡಿ, ವಿಡಿಯೋಗಳಲ್ಲಿ ನೋಡಿ ನಿತ್ರಾಣರಾಗಿ ಹೋಗ್ಬಿಟ್ಟಿದ್ದೇವೆ. ದೇವರು ನನ್ನನ್ನು ನಿನ್ನನ್ನು ಬಲಪಡಿಸುವುದಕ್ಕಾಗಿ ಈ ಒಂದು ವಾಕ್ಯವನ್ನ ಕರ್ತ ನಮಗೆ ಕೊಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅಪೊಸ್ತಲರ ಕೃತ್ಯಗಳು 9:6 ಇರ್ತಿ ಬರ್ತಿದೆ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು. ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು ಎಂಬುದಾಗಿ ದೇವರು ಹೇಳ್ತಾರೆ. ಸರ್ವಶಕ್ತನಾದಂಥ ದೇವರು ತನ್ನ ಜೀವಿತವನ್ನ ಆ ಶಿಲುಬೆಯ ಮೇಲೆ ಹಿಂಸಾಚಾರವನ್ನು ಅನುಭವಿಸಿ, ಆ ಅವಮಾನಗಳನ್ನ, ನಿಂದೆಗಳನ್ನ, ಕಷ್ಟಗಳನ್ನ ಅನುಭವಿಸಿ ಪರಲೋಕಕ್ಕೆ ಏರಿದ ಮೇಲೆ ಆ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ, ಅನೇಕ ಶಿಷ್ಯರ ಮೇಲೆ ಪೌಲನು ಸೌಲನು ರೌದ್ರಾವೇಶವುಳ್ಳವನಾಗಿ ಅವನು ಅನೇಕ ವಿಧಾನವಾದಂಥ ಅಧಿಕಾರವನ್ನು ಪಡ್ಕೊಂಡ. ಎಲ್ಲಾ ದೇವ ಜನರುಗಳನ್ನ ಅವನು ಹಿಂಸೆ ಪಡಿಸುವುದಕ್ಕಾಗಿ ಮಾತ್ರವಲ್ಲದೆ ದೇವ ಜನರನ್ನ ಅವನು ಸಂಹರಿಸುವುದಕ್ಕೋಸ್ಕರವಾಗಿ ಅಧಿಕಾರವನ್ನ ಪಡ್ಕೊಂಡ. ಇಂಥ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರು ತಾನೇ ಮಾತನಾಡ್ತಾ ಇರುವಂತ ಮಾತು, ನೀನು ಹಿಂಸೆ ಪಡಿಸುತ್ತಿರುವಂತ ಯೇಸುವೆ ನಾನು. ಸೌಲನು ಹಿಂಸೆ ಪಡಿಸಲಿಕ್ಕೆ ಹೋಗಿದ್ದು ದೇವ ಜನರನ್ನ, ಸೌಲನು ಹಿಂಸೆ ಪಡಿಸಲಿಕ್ಕೆ ಹೋಗಿದ್ದು ದೇವ ಮಕ್ಕಳನ್ನ, ಯಹೂದ್ಯರಾಗಿ ದೇವರನ್ನ ಅಂಗೀಕರಿಸಿಕೊಂಡಂತ ಜನರನ್ನ ಹಿಂಸೆ ಪಡಿಸುವುದಕ್ಕಾಗಿ ಅಧಿಕಾರವನ್ನ ಪಡ್ಕೊಂಡ, ವಿಶೇಷ ಅಧಿಕಾರವನ್ನ ಪಡ್ಕೊಂಡ, ಪತ್ರಗಳನ್ನ ಪಡ್ಕೊಂಡ ಅವನು ಹೊರಟ. ಆದರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ದೇವರು ತನ್ನ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ದೇವರು ಮಧ್ಯಸ್ಥಿಕನಾಗಿ ತನ್ನ ಜನರ ಪರವಾಗಿ ನಿಲ್ತಾನೆ. ತಾನು ಅನೇಕ ಕಾಗದ ಪತ್ರಗಳನ್ನ ಅವನು ತೆಗೆದುಕೊಂಡು ಬಂದಾಗ ಅವನು ಅನೇಕ ಶಿಷ್ಯರನ್ನ ಹಿಂಸೆ ಪಡಿಸುವುದಕ್ಕಾಗಿ, ಶಿಷ್ಯರನ್ನ ಅನೇಕ ವಿಧಾನಗಳಲ್ಲಿ ಅವರನ್ನ ಭಯದಿಂದ ಭಯಪೀಡಿತರನ್ನಾಗಿ ಮಾಡೋದಕ್ಕಾಗಿ ಅನೇಕ ಕಾರ್ಯಗಳನ್ನು ಪಡ್ಕೊಂಡ. ದೇವ್ರಿಗೆ ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ಎದ್ದೋಳ್ತಾ ಇದ್ದಾರೆ, ಅನೇಕ ಕಾನೂನುಗಳು, ಅನೇಕ ವ್ಯವಸ್ಥೆಗಳು ಹೋಗ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನಿನಗೂ ನನಗೂ ಮಧ್ಯಸ್ಥನಾಗಿ ದೇವರಿದ್ದಾನೆ. ಅವತ್ತು ಸೌಲನಿಗೂ ಶಿಷ್ಯರ ಮಧ್ಯದಲ್ಲಿ ಆ ಪರಲೋಕದ ದೇವರು ಮಧ್ಯಸ್ಥನಾಗಿ ಬಂದ. ಆ ಪರಲೋಕದ ದೇವರು ತಾನೇ ಹಿಂಸಾಚಾರವನ್ನು ಅನುಭವಿಸಿದಂತ ಅದೇ ಯೇಸು ಕ್ರಿಸ್ತನು ಬಂದು ಸೌಲನ ಕೇಳ್ತಾನೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ. ಅವನು ಹಿಂಸೆ ಪಡಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಿದ್ದು ಶಿಷ್ಯರನ್ನ, ಅವನು ಹಿಂಸೆ ಪಡಿಸುವುದಕ್ಕೆ ಎದ್ದು ಕಾಗದ ಪತ್ರಗಳನ್ನು ತೆಗೆದುಕೊಂಡಿದ್ದು ಶಿಷ್ಯರನ್ನ ಹಿಂಸೆ ಪಡಿಸೋದಕ್ಕಾಗಿ. ಅದು ದೇವ್ರು ಕೇಳ್ತಾರೆ, ನೀನ್ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದಿ, ಮುಳ್ಳುಗೋಲನ್ನು ಒದೆಯುವುದು ನಿನ್ನ ಕೈನಲ್ಲ ಆದೀತೆ. ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯ ದೇವ ಜನವೇ, ಹಿಂಸೆಗಳನ್ನ ಮಾಡುವುದಕ್ಕೆ ಅನೇಕ ಜನರು ಎದ್ದೋಳ್ತಾ ಇರಬಹುದು, ಅನೇಕ ಸಂಗತಿಗಳು ಎದ್ದೋಳ್ತಾ ಇರಬಹುದು. ಭಯಪಡಬೇಡ, ನಿನಗೂ ಜನರಿಗೂ ಮಧ್ಯೆ, ನಿನ್ನನ್ನು ಹಿಂಸೆ ಪಡಿಸುವವರಿಗೂ ನಿನಗೂ ಮಧ್ಯೆ, ನಿನ್ನ ಸಭೆಗೂ ನಿನ್ನನ್ನು ಹಿಂಸೆ ಪಡಿಸುವವರ ಮಧ್ಯೆ, ನಿನಗೂ ನಿನ್ನ ಸೇವೆಯ ಮಧ್ಯದಲ್ಲಿ ಹಿಂಸೆ ಪಡಿಸುವವರ ಮಧ್ಯದಲ್ಲಿ ಆ ಪರತ್ಪರನಾದ ದೇವರು ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕಿದ್ದಾನೆ. ಆ ಪರತ್ಪರನಾದ ದೇವರು, ಆ ಸರ್ವಶಕ್ತನು ನಿನಗೂ ನಿನ್ನ ಸೇವೆಗೂ ನಿನ್ನ ಸಭೆಗೂ ನಿನಗೆ ಕೊಟ್ಟಿರುವಂತಹ ವಿಶ್ವಾಸಗಳ ಮಧ್ಯೆ, ಹಿಂಸೆ ಪಡಿಸುವವರ ಮಧ್ಯೆ ಆತನು ತಾನೇ ಇಳಿದು ಬಂದು ಜನರನ್ನು ಕೇಳ್ತಾ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದೀನಿ. ಇವತ್ತು ನಮ್ಮನ್ನೆಲ್ಲ ಹಿಂಸೆ ಪಡಿಸಲಿಕ್ಕೆ ಬರ್ತಾ ಇರೋದು ದೇವರನ್ನ, ಸರ್ವಶಕ್ತನಾದ ದೇವರನ್ನ. ಪ್ರಿಯ ದೇವರ ಮಕ್ಕಳೇ, ಮನುಷ್ಯನ ಮೇಲೆ ಯುದ್ಧ ಮಾಡಬಹುದು, ಮನುಷ್ಯ ಮನುಷ್ಯನ ಮೇಲೆ ಕಾದಾಡಬಹುದು, ಮನುಷ್ಯನ ಮೇಲೆ ಜಗಳ ಆಡಬಹುದು, ಮನುಷ್ಯ ತನಗಿರುವಂತಹ ಹಣದ ಸಾಮರ್ಥ್ಯದ ಮೇಲೆ, ಮನುಷ್ಯ ತನಗಿರುವಂತಹ ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ, ಮನುಷ್ಯ ತನಗಿರುವಂತಹ ಅಧಿಕಾರದ ಆಧಾರದ ಮೇಲೆ ಮನುಷ್ಯನ ಮೇಲೆ ಯುದ್ಧ ಮಾಡಬಹುದು, ಮನುಷ್ಯನ ಮೇಲೆ ಗಲಾಟೆ ಮಾಡಬಹುದು, ಮನುಷ್ಯನ ಮೇಲೆ ಜಗಳ ಮಾಡಬಹುದು. ಮನುಷ್ಯನು ಮನುಷ್ಯನ ಮೇಲೆ ಜಗಳವಾಡಿದಾಗ ಯಾರು ಮಧ್ಯಸ್ಥಿಕೆ ವಹಿಸದೆ ಇರಬಹುದು, ಅಥವಾ ಕಾನೂನು ಮಧ್ಯಸ್ಥಿಕೆ ವಹಿಸಬಹುದು. ಆದರೆ ಒಬ್ಬ ಮನುಷ್ಯ ದೇವರ ಮೇಲೆ ಯುದ್ಧ ಮಾಡುವುದಾದ್ರೆ, ಒಬ್ಬ ಮನುಷ್ಯ ದೇವರ ಮೇಲೆ ಶಕ್ತಿ ಪ್ರಯೋಗ ಮಾಡುವುದಾದ್ರೆ, ಒಬ್ಬ ಮನುಷ್ಯ ದೇವರ ಮೇಲೆ, ಆ ಸೃಷ್ಟಿಕರ್ತನ ಮೇಲೆ ಯುದ್ಧ ಮಾಡುವುದಕ್ಕೆ, ಬಲ ಪರಾಕ್ರಮಗಳು ನಡೆಸುವುದಕ್ಕೆ
ತೋರ್ಪಡಿಸಿದರೆ ದೇವರು ಅವನ ತೋಳ್ಬಲವನ್ನು ಮುರಿದಾಕುವನು. ದೇವರು ತೋಳ್ಬಲವನ್ನು ಮುರಿದಾಕುವನು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದರು. ಬಿಡುಗಡೆಯಾಗಿ ಬರಬೇಕಾದ್ರೆ ಕೆಂಪು ಸಮುದ್ರದ ಮುಂದೆ ಬರುವಾಗ ಐಗುಪ್ತ ದೇಶದ ಅರಸನು ಮಹಾ ರುದ್ರವುಳ್ಳವನಾಗಿ ಇದ್ದ. ಅವನು ಇಸ್ರಾಯೇಲರನ್ನು ಸಂಹಾರ ಮಾಡಲಿಕ್ಕೆ ಹೋದ. ಆದರೆ ದೇವರು ಸಮುದ್ರದ ಮಧ್ಯದಲ್ಲಿ ಆ ಎಲ್ಲ ರಥಗಳ ಗಾಲಿಗಳನ್ನು ಚಕ್ರಗಳನ್ನು ಮುರಿದು ಹಾಕಿದ. ದೇವರು ಅದ್ಭುತವಾದ ರೀತಿಯಲ್ಲಿ ಇಸ್ರಾಯೇಲರನ್ನು ಕಾಪಾಡಿ ಶತ್ರು ಸೈನ್ಯವನ್ನು ಸಮುದ್ರದಲ್ಲ ತಳದಲ್ಲಿ ಹಾಕಿಬಿಟ್ಟ. ಪ್ರಿಯ ದೇವರ ಮಕ್ಕಳೇ, ನಿನಗೂ ನಿನಗೆ ದೇವರು ಕೊಟ್ಟಿರುವಂಥ ಸಭೆ ಸೇವೆಯನ್ನು ಕಾಪಾಡೋದಕ್ಕೆ ನನ್ನ ದೇವರು ಶಕ್ತನು. ಆತನಿಗೆ ಆದಂಥ ಸಾಮ್ರಾಜ್ಯ ಇದೆ, ಆತನಿಗೆ ಆದಂಥ ರಥರಥಾಶ್ವಗಳಿದೆ, ಆತನಿಗೆ ಆದಂಥ ದೇವದೂತರಗಳ ಮಹಿಮೆ ಇದೆ, ಆತನದೇ ಆದಂಥ ಒಂದು ಸೈನ್ಯ. ಬಿಕಾಸ್ ದ ಲಾರ್ಡ್ ಇಸ್ ಕಾಲ್ಡ್ ಆಸ್ ದ ಆರ್ಮಿ ಆಫ್ ದ ಲಾರ್ಡ್. ದೇವರು ನನ್ನ ದೇವರು ಸೈನ್ಯಗಳ ದೇವರು. ನನ್ನ ದೇವರ ಹತ್ರ ಸೈನ್ಯ ಇದೆ, ಅದು ಪರಲೋಕವನ್ನೇ ನಡಗಿಸುವಂಥದ್ದು, ಭೂ ಪರಲೋಕಗಳು ನಡಗಿಸುವಂಥದ್ದು. ಹಾಗಾದರೆ ನಿನ್ನ ಪರವಾಗಿ ನಿಂತ್ಕೊಳ್ಳೋದಿಲ್ವಾ? ಆ ಯೇಸು ಇವತ್ತು ರಾಜಾದಿರಾಜನು, ಸೈನ್ಯಗಳ ಒಡೆಯ ಆತ. ನಿನ್ನ ಪರವಾಗಿ ಆತ ನಿಂತ್ಕೊಳ್ತಾನೆ, ನಿನ್ನ ಸೇವೆ ಪರವಾಗಿ ನಿಂತ್ಕೊಳ್ತಾನೆ. ಭಯಪಡಬೇಡ, ಭಯಪಡಬೇಡ, ಸೋಲಬೇಡ. ಚಾಲಂತೆ ಕರ್ತನ ರಾಜ್ಯ ಕಟ್ಟುವುದಕ್ಕಾಗಿ ನಿಲ್ಲು, ಕರ್ತನಿಗಾಗಿ ನಿಲ್ಲು. ಹಿಂಸೆಗಳು, ಸಂಕಟಗಳು, ತೊಂದರೆಗಳು ಇದೆಲ್ಲವುಗಳನ್ನ ನನ್ನ ಜೀವಿತದಲ್ಲಿ ನಾನು ಅನುಭವಿಸ್ಕೊಂಡು ಬರ್ತಿರುವಾಗ ಆ ಪರಲೋಕ ಸಜೀವವುಳ್ಳದಾಗಿ ನನ್ನೊಂದಿಗಿತ್ತು, ಸಜೀವವುಳ್ಳದಾಗಿ ನನ್ನ ಜೊತೆಯಲ್ಲಿತ್ತು, ನನಗೆ ದೇವರು ಕೊಟ್ಟಿರುವಂಥ ಸಭೆಯೊಂದಿಗಿತ್ತು, ನನಗೆ ದೇವರು ಕೊಟ್ಟಿರುವಂಥ ಸೇವೆಯೊಂದಿಗಿತ್ತು. ನಿನ್ನ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಮರ್ಥ್ಯ ಆತನ ಕೈನಲ್ಲಿದೆ. ನಿನ್ನನ್ನು ಬಿಟ್ಟು ಬಿಡೋದಿಲ್ಲ ಆತನು. ಹಿಂಸೆಗಳಾದು ಹೋಗುವಾಗ ಆತನು ಯಾರೆಂಬುದಾಗಿ ಜನರಿಗೆ ತೋರಿಸಲಿಕ್ಕೆ ಇದೊಂದು ಸಮಯ. ದೇವರು ಯಾರು, ಪರಲೋಕ ಎಂಥದ್ದು, ಪರಲೋಕದ ಸೈನ್ಯ ಏನು ಅನ್ನುವಂಥದ್ದು ಈಗ ನಾವೆಲ್ಲರೂ ತೋರಿಸಬೇಕಾದಂಥ ಸಮಯ ಬಂದಿದೆ. ಆತನು ತನ್ನ ಪ್ರಖ್ಯಾತಿಯನ್ನು ಹೊಂದಬೇಕಾಗಿದೆ. ಭಯಪಡಬೇಡ್ರಿ. ದೇವರು ಕೇಳ್ತಾರೆ, ಸೌಲ ನೀನು ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ, ನನ್ನನ್ನು ಮುಟ್ಟುವುದಕ್ಕೆ ಆದಿತ್ತ, ಮುಳ್ಳುಗೋಲನ್ನು ಒದೆಯುವುದಕ್ಕೆ ನಿನ್ನ ಕೈನಲ್ಲಾಗುತ್ತಾ ಅಂತ ಕೇಳ್ತಾನೆ ದೇವರು. ಹಾಗಾದರೆ ನಿನ್ನನ್ನೆಲ್ಲ ಮುಟ್ತಾ ಇರೋದು, ನಿನ್ನನ್ನು ಮುಟ್ಟುವವನು ಕರ್ತನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಭಯಪಡಬೇಡ, ನಿರಾಶನಾಗಬೇಡ, ಸೋತು ಹೋಗಬೇಡ. ಹಿಂಸೆಗಳು ಎಲ್ಲೋ ನಡೀತು, ಎಲ್ಲೋ ನ್ಯೂಸ್ಗಳಲ್ಲಿ ಏನೇನೋ ನಡೀತಾ ಇದೆ, ಯಾವುದಕ್ಕೂ ಹೆದರಬೇಡ. ನಿನ್ನ ದೇವರು ಸರ್ವಶಕ್ತನು, ನಿನ್ನ ದೇವರು ಅದ್ಭುತ ಸ್ವರೂಪನು. ಎಲ್ಲವುಗಳನ್ನ ಹತೋಟಿಗೆ ತರಲಿಕ್ಕೆ ಆತನ ಕೈನಲ್ಲಿ ಸಾಧ್ಯ ಇದೆ. ಎಲ್ಲವನ್ನ ಹತೋಟಿಗೆ ತೆಗೆದುಕೊಂಡು ಬರ್ತಾನೆ. ಯಾರ್ಯಾರು ದೇವರು ಜೀವ ಸ್ವರೂಪನಿಗೆ ವಿರುದ್ಧವಾಗಿ ನಿಲ್ತಾರೋ ಅವರ ತೊಡೆಗಳನ್ನ ಸೀಳಿ, ಅವರ ಜೀವಿತದ ಅಹಂಕಾರಗಳನ್ನ ಸೀಳಿ, ಅವರ ಜೀವಿತದ ಅಹಂಕಾರಗಳನ್ನ ಮುರಿದಾಕುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ, ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಭಯಪಡಬೇಡ, ದೇವರು ತಾನೇ ನಿನ್ನ ಪರವಾಗಿ ನಿಂತು ಯುದ್ಧ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅವರ ಅಹಂಕಾರಗಳನ್ನ ಮುರಿದು ದೇವರು ಕೆಳಗಡೆ ಹಾಕಲಿಕ್ಕೆ ಶಕ್ತನು. ನೆಬುಕದ್ನೆಚ್ಚ ರಾಜ ಅಹಂಕಾರ ಪಟ್ಟ, ನೆಬುಕದ್ನೆಚ್ಚ ರಾಜ ಉನ್ನತ ಸಿಂಹಾಸನದ ಮೇಲೆ ಕುಳಿತ, ಎಲ್ಲಾ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ, ಅಂತ ನೆಬುಕದ್ನೆಚ್ಚ ರಾಜನ ಅಹಂಕಾರವನ್ನೇ ಬಿಡದ ನನ್ನ ದೇವರು ಅವನನ್ನ ಹುಲ್ಲು ಮೇಯುವ ಸ್ಥಿತಿಗೆ ತಂದ. ಹಾಗಾದ್ರೆ ಈ ಲೋಕದಲ್ಲಿ ಸಭೆಗಳ ಮೇಲೆ, ಸೇವೆಗಳ ಮೇಲೆ, ದೇವ ಸೇವಕರುಗಳ ಮೇಲೆ, ಅಭಿಷಿಕ್ತರ ಮೇಲೆ ದೌರ್ಜನ್ಯ ಮಾಡುವಂತ ಜನರನ್ನು ಕೂಡ ಅಹಂಕಾರದಿಂದ ದೀನ ಸ್ಥಿತಿಗೆ ತರೋದಕ್ಕೆ ಆತನ ಕೈನಲ್ಲಿ ಸಾಧ್ಯ ಇದೆ. ಅವರ ಅಧಿಕಾರಗಳು, ಅವರ ಅಹಂಕಾರಗಳನ್ನ ಮುರಿದಾಕಿ ಆ ಪರಲೋಕದ ದೇವರು ಅವರನ್ನ ಧೂಳಿನ ಸ್ಥಿತಿಗೆ ತರಲಿಕ್ಕೆ ಆತನ ಕೈನಲ್ಲಿ ಸಾಧ್ಯ ಇದೆ. ನೀನಾದರೂ ನಂಬಿಗಸ್ತನಾಗಿ ಸೇವೆ ಮಾಡು, ನೀನಾದರೂ ನಂಬಿಗಸ್ತನಾಗಿ ಕರ್ತನಿಗಾಗಿ ದುಡಿ, ನೀನಾದರೂ ನಂಬಿಗಸ್ತನಾಗಿ ಮುಂದೆ ಸಾಗು, ಮುಂದೆ ಹೊರಡು. ಹಿಂಸೆಗಳನ್ನ ನೋಡಿ ಭಯಪಡಬೇಡ. ಹಿಂಸೆಗಳಲ್ಲಿ ಹಾದು ಹೋಗ್ತಾ ಇರುವಂತ ನಾನು ನಿನಗೆ ಧೈರ್ಯ ಪಡಿಸುವುದಕ್ಕಾಗಿ ವಾಕ್ಯವನ್ನು ಹಂಚ್ತಾ ಇದ್ದೇನೆ. ಅನೇಕ ಬಾರಿ ಅನೇಕ ವಿಧವಾದಂತಹ ಹಿಂಸೆಗಳಲ್ಲಿ ಹಾದು ಹೋದಂತ ನನ್ನನ್ನೇ ದೇವರು ಕೈ ಬಿಡಲಿಲ್ಲ, ನನ್ನ ಜೀವಿತವನ್ನೇ ಕೈ ಬಿಡಲಿಲ್ಲ, ನನ್ನನ್ನೇ ಮುನ್ನಡೆಸಿಕೊಂಡು ಬರ್ತಾ ಇದ್ದಾನೆ. ನಿನ್ನನ್ನು ಮುನ್ನಡೆಸಿಕೊಂಡು ಬರೋದಿಲ್ವಾ? ದೇವರು ತಾನೇ ನಿನ್ನನ್ನು ಮುನ್ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಸೈನ್ಯ ಮಹಿಮೆಯುಳ್ಳದ್ದು, ಪರಲೋಕದ ಶಕ್ತಿ ಮಹಿಮೆಯುಳ್ಳದ್ದು. ಆ ಶಕ್ತಿ ನಿನ್ನ ನಡೆಸುವಂಥದ್ದಾಗಿದೆ, ನಿನ್ನನ್ನು ಕಾಪಾಡುವಂಥದ್ದಾಗಿದೆ, ನಿನ್ನನ್ನು ಮುನ್ನಡೆಸುವಂಥದ್ದಾಗಿದೆ. ಧೈರ್ಯದಿಂದ ಮುಂದೆ ಸಾಕು. ದೇವರು ಹೇಳ್ತಾರೆ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದೆ? ನಿನ್ನನ್ನಲ್ಲ, ಸಭೆಗಳನ್ನಲ್ಲ, ಸೇವೆಗಳನ್ನಲ್ಲೇ, ನೇರವಾಗಿ ದೇವರನ್ನೇ ಮುಟ್ತಾ ಇದ್ದಾರೆ. ದೇವರನ್ನು ಮುಟ್ಟುವವನು ಎಂದಾದರೂ ಗೆದ್ದಿದ್ದುಂಟ? ದೇವರೊಂದಿಗೆ ಹೋರಾಡುವವನು ಎಲ್ಲಾದರೂ ಗೆದ್ದಂಥ ಸಂಭವ ಉಂಟ? ಎಂದಿಗೂ ಇಲ್ಲ. ದೇವರೊಂದಿಗೆ ಹೋರಾಡುವವನು, ಅವತ್ತು ಯಾಕೋವನು ದೇವರೊಟ್ಟಿಗೆ ಹೋರಾಡಿದಾಗ ಅವನ ಕೀಲು ತಪ್ಪಿತು. ಅದೇ ರೀತಿ ದೇವರನ್ನ ಯಾರು ಮುಟ್ತಾರೋ, ದೇವರ ಸಾನ್ನಿಧ್ಯವನ್ನು ಯಾರು ಮುಟ್ತಾರೋ, ದೇವ ಅಭಿಷೇಕವನ್ನು ಮುಟ್ತಾರೋ, ದೇವರು ಅವರ ಜೀವಿತದ ಅಹಂಕಾರಗಳನ್ನ ಮುರಿದಾಕ್ತಾನೆ. ಭಯಪಡಬೇಡ, ಧೈರ್ಯದಿಂದ ಮುಂದೆ ಸಾಗು.
ನಿನ್ ದೇವರು ಸಾಮಾನ್ಯವಾದವನಲ್ಲ, ನೀನು ಆರಾಧಿಸ್ತಾರವನು ಬರೀ ಪುಲ್ಪಿಟ್ನಲ್ಲಿ ನಿಂತು ಅಥವಾ ಮಣಕಾಲೂರಿ ದೇವರ ನೀ ಪರಾತ್ಪರನು ಸೈನ್ಯಗಳ ದೇವರವದಾಗಿ ಹೇಳುವಂತ ಬರೀ ಬಾಯಿ ಮಾತಿನಲ್ಲಿ ದೇವರು ನನ್ನ ದೇವರಲ್ಲ, ಆತನು ಕ್ರಿಯೆಗಳಲ್ಲಿಯೂ ನನ್ನ ದೇವರಾಗಿದ್ದಾನೆ, ಕ್ರಿಯೆಗಳಲ್ಲಿಯೂ ಆತನು ಸೈನ್ಯಗಳ ಒಡೆಯನಾಗಿದ್ದಾನೆ. ನಿನ್ನನ್ನು ಕಟ್ಟುವುದಕ್ಕೂ ನಿನ್ನನ್ನು ಮುನ್ನಡೆಸುವುದಕ್ಕೂ ಕಾಪಾಡುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಧೈರ್ಯದಿಂದ ಮುಂದೆ ಸಾಗು, ಆತನೇ ನಿನ್ನ ನಡೆಸ್ತಾನೆ, ಆತ ನಿನ್ನ ಜೊತೆಯಲ್ಲಿದ್ದಾನೆ, ನಿನ್ನ ಮಧ್ಯಸ್ಥಿಕೆ ವಹಿಸ್ತಾನೆ, ಆತನು ನಿನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸ್ತಾನೆ, ನಿನ್ನ ಜೀವಿತದ ಪರವಾಗಿ ಮಧ್ಯಸ್ಥಿಕೆ ವಹಿಸ್ತಾನೆ, ನಿನ್ನಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಆತ ನಿನ್ನ ಪರವಾಗಿ ಮಾತನಾಡ್ತಾನೆ, ನಿನ್ನ ಪರವಾಗಿ ಜಯ ಕೊಡ್ತಾನೆ. ಧೈರ್ಯದಿಂದ ಮುಂದೆ ಸಾಗು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆ ದೇವರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಪ್ರತಿಯೊಬ್ಬರಿಗೂ ಧೈರ್ಯ ಕೊಡು, ಬಲ ಕೊಡು, ಶಕ್ತಿ ಕೊಟ್ಟು ಪವಿತ್ರಾತ್ಮ ತುಂಬಿಸು, ಆಧರಣೆಯನ್ನು ಕೊಟ್ಟು ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೆನ್.